ನಗರದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ವಿಪ್ರ ಯುವ ಪರಿಷತ್ತಿನಿಂದ ರಕ್ತದಾನದ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಕೊರತೆ ಎದುರಾಗಿದೆ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪರಿಷತ್ನ ರಾಘವೇಂದ್ರ ಉಡುಪ ಪ್ರಸನ್ನ ಭಟ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಇ ಕಾಂತೇಶ್ ಸಮಾಜದ ಪ್ರಮುಖರಾದ ದತ್ತಾತ್ರೇ 40 ಕ್ಕೂ ಹೆಚ್ಚು ಯುವ ಪುರೋಹಿತರು ರಕ್ತದಾನ ಮಾಡಿದರು ದಿಟ್ಟವಾದ ನಿರ್ಧಾರ ಗಮನವನ್ನು ಇಟ್ಕೊಂಡು ಇಡೀ ದೇಶವನ್ನ ಅಥವಾ ಯಾವುದೋ ಒಂದು ಇದಕ್ಕೆ ಸೀಮಿತ ಆಗಿದೆ ಒಬ್ಬ ಆರೋಗ್ಯವಂತ ದೇಹದಲ್ಲಿ ಸುಮಾರು 7 ಲೀಟರ್ ರಕ್ತ ಇರುತ್ತೆ ಎಲ್ಲ ಗಣ್ಯರ ಸೇರಿ ಎಲ್ಲ ಆತ್ಮೀಯ ಇಷ್ಟಪಡ್ತಾರೆ ದಯಾಳು ಅವರು ಮಾತಾಡಂತ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಕೊರೋನಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮೆಲ್ಲರೂ ಕೂಡ ಸಂತೋಷ ಏನಪ್ಪ ಅಂತಂದ್ರೆ ಶಿವಮೊಗ್ಗದಲ್ಲಿ ಎಷ್ಟು ಮಟ್ಟಿಗೆ ಈ ಒಂದು ಯುವ ಪುರೋಹಿತರು ಇರಬಹುದು ಪುರೋಹಿತರು ಇರಬಹುದು ನಿಮ್ಮೆಲ್ಲರ ಪೂಜೆ ಪುನಸ್ಕಾರ ಎಲ್ಲಿವರೆಗೂ ಇರುತ್ತೋ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೊರೋನಾನು ಕೂಡ ಬರಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಕಳಿಸ್ತಿದ್ದೆ ಶಿವಮೊಗ್ಗ ನಗರದಲ್ಲಿ ಇರಬಹುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರಬಹುದು ಒಂದು ವಿಶೇಷತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಕೂಡ ಶಿವಮೊಗ್ಗದಲ್ಲಿ ಅದು ಸಮಸ್ಯೆ ಅಂತ ಅನ್ಸಿದ್ರೂ ಕೂಡ ನಮಗೆ ಅದು ಅಷ್ಟರ ಮಟ್ಟಿಗೆ ಧಕ್ಕೆ ಕೊಡಲ್ಲ ಕಳೆದ ವರ್ಷ ಒಂದು ರೀತಿ ಜಲಾವೃತನೇ ಆಗೋಗಿತ್ತು ಆದರೂ ಕೂಡ ಅದನ್ನ ತಡೆಯೋ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆದ್ವಿ ಇವತ್ತು ನೀವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ಕೊರೋನಾ ಅಂಟಿಕೊಂಡಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ವಿಶೇಷತೆ ಏನಪ್ಪ ಅಂತಂದ್ರೆ 3ನೇ ತಾರೀಕು ಶಿವಮೊಗ್ಗ ಇರಬಹುದು ಇಡೀ ರಾಜ್ಯದಲ್ಲಿ ಇರಬಹುದು ದೇಶದಲ್ಲಿ ಲಾಕ್ಡೌನ್ ನ ವಿಸ್ತರಣೆ ಮಾಡಬೇಕೋ ಬೇಡವೋ ಅನ್ನೋ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಶಿವಮೊಗ್ಗದ ಯುವ ಪುರೋಹಿತರು ತಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ನೀವು ಇವತ್ತು ಪುರೋಹಿತರ ಒಂದು ರಕ್ತದಾನ ಶಿಬಿರ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ನನಗೆ ಅನ್ಸುತ್ತೆ ಈ ನಿಮ್ಮ ರಕ್ತನ ಯಾವ ದೇಹಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಆ ಒಬ್ಬ ಪುಣ್ಯಾತ್ಮನೆ ಅಂತಾನೆ ಹೇಳಬಹುದು ಯಾಕೆಂತಂದ್ರೆ ಆ ಒಂದು ರಕ್ತ ಇವತ್ತೇ ನೀವು ರಕ್ತದಾನ ಮಾಡ್ತಾ ಇದ್ದೀರಿ ಈ ಒಂದು ರಕ್ತ ಯಾವ ದೇಹಕ್ಕೆ ಹೋಗುತ್ತೆ ಅವನ ಮನಸ್ಸಿನಲ್ಲಿ ಅಥವಾ ಅವನನ್ನು ಏನು ಸ್ವಲ್ಪ ಕಲ್ಮಶ ಇರುತ್ತೋ ಆ ಒಂದು ಎಲ್ಲ ಒಂದು ಕಲ್ಮಶನ ಕೂಡ ನೀಗಿ ಅವನೊಬ್ಬ ಉತ್ತಮವಾದಂತಹ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಪ್ರಜೆ ಈ ಸಮಾಜಕ್ಕೆ ಆಗ್ತಾನೆ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ ನಾನು ಇಷ್ಟಪಡ್ತಾ ಇದ್ದೆ ಹಾಗಾಗಿ ಒಂದು ಮಹತ್ವಪೂರ್ಣವಾದಂತಹ ರಕ್ತದಾನ ಶಿಬಿರ ನೀವು ಇವತ್ತೇನು ಮಾಡ್ತಾ ಇದ್ದೀರಿ ಇದು ಪ್ರತಿನಿತ್ಯ ಆಯಿತು ಅಂತಂದ್ರೆ ಸಮಾಜದ ಒಂದೊಳ್ಳೆ ಏಳಿಗೆ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಆ ಒಂದು ಬೆಳವಣಿಗೆ ಕಾರಣಭೂತ ತಾವೆಲ್ಲರೂ ಕೂಡ ಹಾಕ್ತೀರಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕೂಡ ಕರೆದು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸಿ ಎಲ್ಲರಿಗೂ ನಮಸ್ಕಾರ ಶಕನ ಗಟ್ಟಾಯ್ತು
ನಾವು ಕ್ಯಾಂಪ್ ಮಾಡ್ತೀವಿ ಮತ್ತು ಬರ್ತಾರೆ ಆದರೆ ಎಲ್ಲ ರಿಜೆಕ್ಟ್ ಶಿವಮೊಗ್ಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಯುವ ವೈದಿಕರು ಸೇರಿ ವಿಪ್ರ ಯುವ ಪರಿಷತ್ ಎಂಬ ಒಂದು ಸಾಮಾಜಿಕ ಸೇವಾ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಮೊದಲನೇ ದಿವಸ ಆದಿಶಂಕರಾಚಾರ್ಯರ ಜನ್ಮ ಜಯಂತಿ ಹಾಗೂ ಶ್ರೀ ರಾಮಾನುಜಾಚಾರ್ಯರ ಜನ್ಮ ಜಯಂತಿಯ ಸಂದರ್ಭದಲ್ಲಿ ತಮ್ಮ ಮೊದಲನೇ ಸಾಮಾಜಿಕ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ವೈದಿಕರು ರಕ್ತದಾನ ಮಾಡುವುದರ ಮೂಲಕ ಇವತ್ತು ಸಮಾಜ ಸೇವಕ್ಕೆ ತಮ್ಮ ಸಂಸ್ಥೆಯನ್ನು ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಇವತ್ತಿನ ದಿವಸ ಸುಮಾರು 35-40 ಜನ ಯುವ ವೈದಿಕರು ಶಿವಮೊಗ್ಗ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಇವತ್ತು ರಕ್ತದಾನ ಮಾಡಿ ಆ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಮತ್ತು ಬಹಳ ಸಂತೋಷದ ವಿಚಾರ ಅಂತಂದರೆ ವೈದಿಕರು ಅಂದರೆ ಸಾಮಾನ್ಯವಾಗಿ ಅನುಷ್ಠಾನಬದ್ಧರು, ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವುದು, ಪೂಜೆ ಪುನಸ್ಕಾರವನ್ನು ಮಾಡುವುದು ಮತ್ತು ತಮ್ಮ ಮನೆಯಲ್ಲಿ ಆಚಾರ ವಿಚಾರ ಪದ್ಧತಿಗಳನ್ನು ಯಥಾಚಿತ್ತಾಗಿ ನಡೆಸ್ಕೊಂಡು ಬರುವಂಥ ಒಂದು ಪದ್ಧತಿಯುಳ್ಳ ಇರತಕ್ಕಂಥ ನಮ್ಮ ವೈದಿಕರು ಇವತ್ತು ರಕ್ತದಾನ ಮಾಡುವ ಮೂಲಕ ಆ ರಕ್ತ ಯಾವ ದಾನಿಗೆ ಹೋಗುತ್ತೋ ಅವರಲ್ಲೂ ಕೂಡ ಈ ಒಂದು ಅನುಷ್ಠಾನದ ಜೀನ್ ಬರುತ್ತೆ ಅಂತೇಳಿ ಅತ್ಯಂತ ಸಂತೋಷದಿಂದ ಹೇಳೋಕ್ಕೆ ಬಯಸ್ತೇನೆ. ಹಾಗೆ ವಿಪ್ರ ಸಮಾಜದಿಂದ ಈ ರೀತಿ ನಾವೀನ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ರಾಘವೇಂದ್ರ ಉಡುಪ ಹಾಗೆ ಆ ಟೀಮ್ ಪ್ರಸನ್ನ ಭಟ್ರು ಉಳಿದಂಥ ಎಲ್ಲ ಟೀಮ್ ಸೇರಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಯೋಜಿಸಿ ಇದನ್ನು ಜಾರಿಗೆ ಗೊಳಿಸಿದ್ದಾರೆ. ಹಾಗಾಗಿ ಶಿವಮೊಗ್ಗ ನಗರದ ಎಲ್ಲ ಯುವ ವಿಪ್ರರಿಗೆ ಯುವ ವೈದಿಕರಿಗೆ ವಿಶೇಷವಾಗಿ ಇರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವಿಶೇಷವಾಗಿ ಶಿವಮೊಗ್ಗದ ವಿಪ್ರ ಯುವ ಪರಿಷತ್ ವತಿಯಿಂದ ಈ ದಿವಸ ಸಾಮಾಜಿಕ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೇವೆ. ರಕ್ತದಾನವನ್ನು, ದಾನದಲ್ಲಿ ಶ್ರೇಷ್ಠವಾಗಿರುವಂತಹ ದಾನ ರಕ್ತದಾನ ಅಂಥೇಳಿ ಕರಿತೀವಿ.